ನಮಸ್ಕಾರ, ನ್ಯೂಸ್ ಇಟ್ ಫೋರ್ಗೆ ಸ್ವಾಗತ. ನಾನು ನವಿತಾ ಜೈನ್. ಮೇಕೆದಾಟು ಯೋಜನೆಗಾಗಿ ಆಗ್ರಹಿಸಿ ಜನವರಿ 9ರಿಂದ ಕಾಂಗ್ರೆಸ್ ಹೋರಾಟವನ್ನು ರೂಪಿಸಿದ್ದು, ಕಾಂಗ್ರೆಸ್ ಹಮ್ಮಿಕೊಂಡ ಪಾದಯಾತ್ರೆಗೆ ಡಿಕೆ ಶಿವಕುಮಾರ್ ಪ್ರಾಕ್ಟೀಸ್ ಅನ್ನ ಮಾಡುತ್ತಿದ್ದಾರೆ. ದಿನನಿತ್ಯ 15 ಕಿಲೋಮೀಟರ್ ದೂರ ಪಾದಯಾತ್ರೆಯನ್ನ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ರೆಡಿಯಾಗ್ತಾ ಇದ್ದಾರೆ. ಸ್ಯಾಂಕಿ ಕೆರೆಯ ವಾಕಿಂಗ್ ಪಾತ್ನಲ್ಲಿ ನಡಿಗೆಯ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಸ್ಯಾಂಕಿ ಕೆರೆಯಲ್ಲಿ ಡಿಕೆ ಶಿವಕುಮಾರ್ ಬಿರುನಡಿಗೆಯ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದು, ಪ್ರತಿದಿನ 15 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಬೇಕು. ಅದಕ್ಕೋಸ್ಕರ ಈಗಾಗಲೇ ಪ್ರಾಕ್ಟೀಸ್ ಅನ್ನ ಮಾಡ್ತಾರೆ, ಅಂದ್ರೆ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ದಿನ ಹೋಗುವಂತಹ ಸಂದರ್ಭದಲ್ಲಿ ಮತ್ತೆ ನಡೆಯೋದಿಕ್ಕಾಗೋದಿಲ್ಲ ಅಥವಾ ತುಂಬಾ ಸ್ಲೋ ನಡೆದ್ರೆ ಮತ್ತೆ ಅದು ಬೇರೆ ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆಲ್ರೆಡಿ ಈಗ ವಾಕಿಂಗ್ ಪ್ರಾಕ್ಟೀಸ್ ಅನ್ನ ಮಾಡ್ತಾ, ಬಿರುನಡಿಗೆಯ ಪ್ರಾಕ್ಟೀಸ್ ಅನ್ನ ಮಾಡ್ತಾ ನಾಡಿನ ಪಾದಯಾತ್ರೆಗೆ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಮೇಕೆದಾಟು ಯೋಜನೆ ಜಾರಿ ವಿಚಾರವಾಗಿ ಕಾಂಗ್ರೆಸ್ ಕಮಲ ನಾಯಕರ ನಡುವೆ ಟಾಕ್ ಫೈಟ್ ಜೋರಾಗ್ತಿದೆ. ಪಾದಯಾತ್ರೆ ಬಗ್ಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಇದ್ದಾಗ ಡಿಪಿಆರ್ ಮಾಡಿ ಕಳುಹಿಸಿದ್ದೆವು, ನೆಲ ಜಲದ ವಿಷಯದಲ್ಲಿ ರಾಜಕೀಯ ಮಾಡಲ್ಲ, ಪಾದಯಾತ್ರೆಗೆ ಯಾರಾದರೂ ಬರಬಹುದು, ಅದಕ್ಕಂತಾನೆ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ ಅಂತ ಹೇಳಿದರು. ಇನ್ನು ಇದೇ ವಿಷಯವಾಗಿ ಪ್ರತಿಕ್ರಿಯೆ ಕೊಟ್ಟ ಸಚಿವ ಆರ್ ಅಶೋಕ್, ಪಾದಯಾತ್ರೆ ಮಾಡಿ ಗಿಮಿಕ್ ಮಾಡೋದಕ್ಕೆ ಹೋಗ್ತಿದ್ದಾರೆ, ಅವರು ಮಾಡ್ತಿರೋದು ಜನರಿಗೆ ಸಹಾಯ ಆಗಲಿ ಅಂತ ಅಲ್ಲ, ಪಾರ್ಟಿಗೊಳ್ಳೆದಾಗ್ಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಆರ್ ಅಶೋಕ್. 85 ಸ್ಟೂಡೆಂಟ್ ದೇವೇಗೌಡರ ಮೇಲೆ ನಮ್ಮ ಪಕ್ಷ ರಾಜೀವ್ ಗಾಂಧಿ ಅವರು ನಿಲ್ಲಿಸಿದ್ರು. ನನ್ನಲ್ಲೇನೋ ಒಂದು ಸಣ್ಣ ಹೋರಾಟದ ಗುಣ ಇದ್ದಾನೆ ಅಂತ ಒಬ್ಬ ಹೋರಾಟಗಾರರನ್ನು ನಿಲ್ಲಿಸಿದ್ರು. ನಾನು ಸೋತಿರ್ಬೋದು, ಹಂಗೆ ಇಲ್ಲಿವರೆಗೂ ಬಂದಿರೋದು. ಪಾದಯಾತ್ರೆ ಮೇಕೆದಾಟು ಆ ಮೇಕೆದಾಟು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸುಮಾರು 6 ವರ್ಷ ಇತ್ತು. 1 ವರ್ಷ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನವರ ಜಗಳದ ಸರ್ಕಾರ, 1 ವರ್ಷ. 5 ವರ್ಷ ಸಿದ್ದರಾಮಯ್ಯನವರ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಎಷ್ಟನ ಮೀಸಲಿಟ್ಟಿದ್ರು ಮೇಕೆದಾಟಿಗೆ? ಒಂದು ನಯಾ ಪೈಸೆನೂ ಮೀಸಲಿಡಿದಂತ ಸಿದ್ದರಾಮಯ್ಯನವರು, ನೀರಾವರಿ ಮಂತ್ರಿಗಳ ಪವರ್ ಮಂತ್ರಿಗಳು ಆಗಿದ್ದಂಥ ಶಿವಕುಮಾರ್ ಅವರು 6 ವರ್ಷ ಏನು ಮಾಡಲಿಲ್ಲ, ಯೋಚನೆನೇ ಮಾಡಲಿಲ್ಲ, ಅಧಿಕಾರದ ಮದದಿಂದ ಕೂತಿದ್ರು. ಈಗ ಅಧಿಕಾರ ಹೊರಟೋಗಿದೆ, ಮಾಡೋಕ್ಕೆ ಕೆಲಸ ಇಲ್ಲ. ಅದಕ್ಕೋಸ್ಕರ ಒಂದು ಪಾದಯಾತ್ರೆ ಮಾಡಿ ಒಂದು ರೀತಿ ಗಿಮಿಕ್ ಮಾಡುವಂಥದ್ದಕ್ಕೆ ಹೊರಟಿದ್ದಾರೆ. ಇದು ಜನರ ಸಹಾಯ ಆಗಲಿ ಅಂತಲ್ಲ, ಅವ್ರ ಪಾರ್ಟಿಗೆ ಸಹಾಯ ಆಗಲಿ ಅಂತ, ಜನರಿಗೆ ಸಹಾಯ ಮಾಡಬೇಕು ಅಂತ. ಆ ಮೇಕೆದಾಟು ಪಾದಯಾತ್ರೆ ಮಾಡಬೇಕಂದೇಳಿ ಪಾಪ ಆಲ್ರೆಡಿ ಶೂಟಿಂಗ್ ಮಾಡ್ತಾಯಿದ್ರಂತೆ ಎಲ್ಲೋ ಒಂದು ಕಡೆ, ಅಲ್ಲಿ ಮೇಕೆದಾಟು ಹತ್ರ ಹೋಗಿ ಅಲ್ಲಿ ಗಂಗೆಗೆ ಪೂಜೆ ಮಾಡೋಂಥ ಶೂಟಿಂಗ್ ಮಾಡೋದು, ಜೊತೆಲಿ ರೈತರ ಹತ್ರ ಕುಂತು ಊಟ ಮಾಡೋದು, ಇವೆಲ್ಲ ಶೂಟಿಂಗ್. ಅಂದರೆ ಇತ್ತೀಚೆಗೆ ನೋಡ್ತಾಯಿದ್ದಲ್ಲ ಫೇಸ್ಬುಕ್ಕು ವಾಟ್ಸಪ್ಪುಗಳಲ್ಲಿ ಅಲ್ಲಿ ಟ್ರೋಲ್ ಮಾಡಿಕೊಂಡು ಅವರಿಂದ ಒಂದು ಲಾಭವನ್ನು ಪಡ್ಕೋಬೇಕಂದ್ರೆ ಒಬ್ಬ ವ್ಯಕ್ತಿ ಆಲ್ರೆಡಿ ಶೂಟಿಂಗಲ್ಲಿ ಬಿಜಿ ಆಗಿದ್ದಾನೆ, ಆಲ್ರೆಡಿ ಪಾಪ ಅವರಿಗೆ ನೆನಪಾಗಬೇಕು. ಪ್ರಾಯಶಃ ಕೃಷ್ಣ ಇವತ್ತು ಕೂಡಲ್ ಸಂಗಮ ಮೇಲೆ ಆಣೆ ಮಾಡಿದಂಥ ವ್ಯಕ್ತಿಗಳು ಕಾಂಗ್ರೆಸ್ಸಿನ ನಡಿಗೆ ಕೃಷ್ಣ ಕಡೆಗೆ, ಅವರು ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆ ಅಂದಂಥವ್ರು ನೇರವಾಗಿ ಹೋಗುತ್ತೆ ಮೇಕೆದಾಟಿಗೆ ಹೋಗ್ತಾಯಿದ್ರಲ್ಲ. ಅಂದರೆ ಇಲ್ಲಿ ಮೋಸ ಮಾಡಿದ್ದು ಸಾಕು, ಇನ್ನು ಜನರಲ್ಲಿ ನಂಬಲ್ಲ ಅಂದೇಳಿ ಇವತ್ತು ಮೇಕೆದಾಟು ಯೋಜನೆಗೆ ಹೊರಟಾರ್ರಿ. ಆ ಮೇಕೆದಾಟು ಯೋಜನೆಯಲ್ಲಿ ಕೂಡ ಇವತ್ತು ಹಂಗೆ ಸುಮ್ಮನೆ, ಇವತ್ತು ಏನು ಕೆಲಸ ಇಲ್ಲ, ಇವತ್ತು ಕೆಲಸ ಇಲ್ಲಾರ್ದಂಥ ಟೈಮಲ್ಲಿ ಎಲ್ಲ ಒಂದು ಕಡೆ ಅವ್ರು 23ರಲ್ಲಿ ಅಧಿಕಾರಕ್ಕೆ ಬರಬೇಕನ್ನೋ ಅಂತ ಹಗಲು ಕನಸು ಕಾಣ್ತಾ ಇದ್ದಾರೆ.